ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಕಳ್ಳಂಬೆಳ್ಳ ಮದಲೂರು ಹಾಗೂ ಶಿರಾ ಕೆರೆಗಳಿಗೆ ಹೇಮಾವತಿ ನೀರನ್ನು ಹರಿಸುವ ಬಗ್ಗೆ ಶಿರಾ ತಾಲೂಕು ಪಟ್ಟನಾಯಕನಹಳ್ಳಿಯ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ನಂಜಾವಧೂತ ಸ್ವಾಮಿಗಳನ್ನ ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ 1,20,000 ಕ್ಯೂಸೆಕ್ಸ್ ನೀರು ಬರ್ತಾ ಇತ್ತು ಒಳ ಹರಿವು ಈಗ ಪ್ರವಾಹದಿಂದ. ಇಷ್ಟೆಲ್ಲ ಆದರೂ ನಮ್ಮ ಶಿರಾ ಭಾಗದ ಕೆರೆಗಳಿಗೆ ಈ ಕಳಂಬೆಳೆ ಆಗಲಿ ಮತ್ತು ಮದ್ಲೂರು ಆಗಲಿ ಶಿರಾ ಆಗಲಿ ಯಾವುದೂ ತುಂಬಿಸೋಕ್ಕಾಗಿಲ್ಲ. ಈಗ ಇರೋದ್ರಲ್ಲಿ ಕಳಂಬೆಳೆ ಮತ್ತು ಶಿರಾ ಎರಡೂ ಅರ್ಧಂಬರ್ಧ ತುಂಬಿದೆ. ಯಾಕೆ ಈ ಥರ ನಮ್ಮ ಶಿರಾ ತಾಲೂಕಿಗೆ ಮಲ್ತಾಳಿ ಧೋರಣೆ ಕೊಡ್ತಾ ಇದ್ದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಸರ್ಕಾರ ನಮ್ಮದು ಅದೇ ಪ್ರಶ್ನೆ, ವಾಟರ್ ಅಲೋಕೇಶನ್ ಇಲ್ಲ ಆಗಿ ಅಂತೇಳಿ ಕೆಲವರು ಹೇಳ್ತಾ ಇದ್ದಾರೆ ಅಂತೇಳಿ ಕೇಳಿಪಟ್ಟು. ವಾಟರ್ ಅಲೋಕೇಶನ್ ಅದು ಟೋಟಲ್ ಆಗಿರೋದು 0.09 TMC, ಅದನ್ನು ಬಳಕೆ ಮಾಡಿಕೊಳ್ಳುವಂಥ ಅವಕಾಶ ನಮ್ಮ ತಾಲೂಕಿನ ಜನರಿಗಿದೆ. ಶಿರಾ ಕಳ್ಳಂಬೆಳ್ಳ ಮತ್ತು ಮದ್ಲೂರಿಗೆ ಯೋಜನೆ ರೂಪಿಸಿರುವಂಥದ್ದು ಸಹಜವಾಗಿ 100-120 ಹಳ್ಳಿಗಳಿಗೆ ಮದ್ಲೂರು ಕೆರೆಯಿಂದ ಕುಡಿಯೋ ನೀರನ್ನು ಕೊಡಬೇಕು ಹಾಗೆ ಅಂತೇಳಿ ಯೋಜನೆ ರೂಪಿಸಿದ್ದಾರೆ. ಹಾಗಾದಾಗ ಇನ್ನೂ ಹೆಚ್ಚು ಅಲೋಕೇಶನ್ ಬೇಕು. ನೀವು ಬೇಸಿಂದ ಯೋಚನೆ ಮಾಡಬಾರ್ದು. ಸರ್ವೋಚ್ಚ ನ್ಯಾಯಾಲಯ ಹೇಳಿದಂತೆ ಮಾನವೀಯತೆ ಆಧಾರದ ಮೇಲೆ, ಜನರ ಹಿತದ ಆಧಾರದ ಮೇಲೆ ಕುಡಿಯೋ ನೀರನ್ನು ಬೇಸನ್ನು ಬದಿಗಿಟ್ಟು ಕೊಡ್ಬೋದು, ಕೊಡಿ ಅನ್ನುವಂಥದ್ದು ಸರ್ವೋಚ್ಚ ನ್ಯಾಯಾಲಯದ ಆದೇಶ. ಅದರ ಆಧಾರದ ಮೇಲೆ ಶಿರಾಕ್ ಕೂಡ ಇವತ್ತು ಕುಡಿಯೋ ನೀರನ್ನು ಕೊಟ್ಟಿರುವಂಥದ್ದು. ಇಲ್ಲಿ ಕುಡಿಯೋ ನೀರಿನ ಸಮಸ್ಯೆ ತುಂಬ ಇದೆ. ಮೊನ್ನೆ ಕೂಡ ನೀವು ನೋಡಿದ್ರಿ ಹೆಲ್ತ್ ಕ್ಯಾಂಪಲ್ಲಿ ಕ್ಲೋರೋಸಿಸ್ನ ಎಫೆಕ್ಟ್ಗೆ ಒಳಗಾದಂಥ ವಯೋವೃದ್ಧರಿಗೆ, ಇನ್ನೂ 40-45 ವರ್ಷದ ಯುವಕರಿಗೆ ಊರುಗೋಲನ್ನ ಮತ್ತು ವೀಲ್ ಚೇರ್ಗಳನ್ನು ಇಲ್ಲೇ ವಿತರಣೆ ಮಾಡಿದ್ದೀವಿ. ಇದು ಏನು ತೋರಿಸ್ತದೆ ಅಂದರೆ ಸರ್ಕಾರ ಎಲ್ಲರನ್ನು ಕೂಡ ಸಮಾನವಾಗಿ ಸಮಗ್ರವಾಗಿ ಕಾಣುವಂಥದ್ದಾಗಬೇಕು. ಎಲ್ಲೋ ಒಂದು ಕಡೆ ವ್ಯವಸ್ಥೆಗಳು ಆ ನಿಟ್ಟಿನಲ್ಲಿ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ಧಾರಗಳನ್ನು ತಗೋಬೇಕು ಅಂತೇಳಿ ನನ್ನ ಭಾವನೆ. ಶಿರಾಕ್ಕೆ ನೀರಾಯಿತು, ಕಳ್ಳಂಬೆಳ್ಳ ಸುತ್ತಮುತ್ತಲಿನ ಜನರಿಗೆ ನೀರಾಯಿತು. ಇವತ್ತು ಬಹಳ ಕ್ಲೋರೋಸಿಸ್ನ ತುಂಬ ಕ್ರೂಯಲ್ ಎಫೆಕ್ಟ್ನಿಂದ ಬಳಲ್ತಾ ಇರೋರು ಈ ಭಾಗದ ಶಿರಾ ಕಸ್ಬಾ ಮತ್ತು ಹುಲಿಕುಂಟೆ ಕೌಡಿಗೆ ಈ ಭಾಗದ ಜನ. ಎಲ್ಲೋ ಮದ್ಲೂರು ಕೆರೆಗೆ ನೀರು ಬಂದರೆ ಬೋರ್ಗಳು ಮತ್ತು ಬಾವಿಗಳಲ್ಲಿ ನೀರು ಬರುತ್ತೆ ಅನ್ನೋದು ನಂಬಿಕೆ. ಅದರ ಆಧಾರದ ಮೇಲೆ ಅಂತರ್ಜಲ ಮಟ್ಟ ಇಗ್ಲಿ ಆಗಿ ಅಂತೇಳಿ ನಾವು ಹೋರಾಟ ಮಾಡೋದು, ಹೋರಾಟದ ಫಲದ ಭಾಗವಾಗಿ ಹಿಂದಿನ ಶಾಸಕರು ಒಳ್ಳೆಯ ಚಾನಲ್ ಮಾಡಿ ಅದಕ್ಕೂ ಕೂಡ ನೀರು ಕೊಡುವಂಥ ಒಂದು ಪ್ರಯತ್ನದಲ್ಲಿ ಯಶಸ್ವಿ ಆದರು. ಆದರೆ ಅದೊಂದು ಪರ್ಮನೆಂಟ್ ಯೋಜನೆ ಆಗಲಿಲ್ಲ. ಈಗ ಏನೇನೋ ಟೆಕ್ನಿಕಲ್ ಪಾಯಿಂಟ್ನ ಹೇಳ್ತಾ ಇದ್ದಾರೆ. ಟೆಕ್ನಿಕಲ್ ಪಾಯಿಂಟ್ ಏನೇ ಇರಲಿ, ಅಲ್ಟಿಮೇಟ್ಲಿ ಸರ್ಕಾರದ ಕೆಲಸ ಏನು, ನೊಂದಿರುವಂಥವರ ಜನರ ಹಿತನ್ನು ಕಾಯುವಂಥ ಆ ಒಂದು ಮಾನದಂಡದ ಆಧಾರದ ಮೇಲೆ ಆದೇಶ ಇಲ್ಲ ಅಂದ್ರೆ ಆದೇಶ ಮಾಡಿ, ಅಲೋಕೇಶನ್ ಇಲ್ಲ ಅಂದ್ರೆ ಅಲೋಕೇಶನ್ ಮಾಡಿ, ನಮ್ಮ ಜನಗಳಿಗೆ ಕುಡಿಯೋ ನೀರು ಕೊಡಿ. ನೀವು ಈ ವಿಷಯಗಳಲ್ಲಿ ತಾರತಮ್ಯ ಮಾಡುವಂಥದ್ದಾಗಲಿ ಅಥವಾ ನೀವು ಹೇಳೋ ರೀತಿಯಲ್ಲಿ ಮಲತಾಯಿ ಧೋರಣೆ ತಾಳುವಂಥದ್ದಾಗಲಿ ಇದ್ಯಾವುದು ಆಗಬಾರ್ದು. ಮಂತ್ರಿಗಳು ಅಂತ ಹೇಳಿದ್ರೆ ಅವರು ಇಡೀ ರಾಜ್ಯಕ್ಕೆ ಮಂತ್ರಿಗಳು, ಇದರಿಂದ ಅವರು ವಿಶಾಲವಾಗಿ ಎಲ್ಲವನ್ನು ತೆಗೆದುಕೊಳ್ಬೇಕು ಮತ್ತು ನಮ್ಮನ್ನು ಕೂಡ ಸಮಾನವಾಗಿ ಕಂಡು ನಮ್ಮ ಹಕ್ಕುಗಳನ್ನು ಕೊಡಮಾಡುವಂಥದ್ರಲ್ಲಿ ಹೃದಯ ವೈಶಾಲ್ಯತೆಯನ್ನು ಮೆರೀಬೇಕು ಹಾಗೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಶಿರಾ ತಾಲೂಕು ಪಟ್ಟನಾಯಕನಹಳ್ಳಿಯ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಹಾಗೂ ಸ್ಫಟಿಕಪುರಿ ಸಾಂಸ್ಕೃತಿಕ ಉತ್ಸವ ವೇದಿಕೆಯಲ್ಲಿ ವಿಜ್ಞಾನ ಮೇಳ ಹಾಗೂ ಮೌಲಿಕ್ಷಣ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕಂದಾಯ ಸಚಿವರಾದ ಆರ್ ಅಶೋಕ್.
ಈ ಸಮಾಜ ಮೆಚ್ಚುವಂತ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಶಿಕ್ಷಣಕ್ಕೆ ಎಷ್ಟು ಮಹತ್ವ ಕೊಡುತ್ತೇವೋ ಅಷ್ಟೇ ಮಹತ್ವ ಪರಿಸರ ರಕ್ಷಣೆಗೂ ನೀಡುವ ಹೊಣೆಗಾರಿಕೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕರ್ತವ್ಯವಾಗಬೇಕು ಎಂದು ಕಂದಾಯ ಸಚಿವರಾದ ಆರ್ ಅಶೋಕ್, ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಗ್ರಾಮದ ಐತಿಹಾಸಿಕ ಪ್ರಸಿದ್ಧ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಸ್ಫಟಿಕಪುರಿ ಗಡಿನಾಡ ಸಾಂಸ್ಕೃತಿಕ ಉತ್ಸವ 2020 ವೇದಿಕೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಮಧುಗಿರಿ, ಶಿರಾ, ಶ್ರೀಮಠದ ಸಹಯೋಗದೊಂದಿಗೆ ಮಂಗಳವಾರ ನಡೆದ ಜಿಲ್ಲಾ ಮಟ್ಟದ ವಿಜ್ಞಾನ ಮೇಳ ಮತ್ತು ಶಿಕ್ಷಕರಿಗೆ ಮೌಲ್ಯ ಶಿಕ್ಷಣ ಕಾರ್ಯಾಗಾರ ಉದ್ಘಾಟಿಸಿದ ನಂತರ ಮಾತನಾಡಿದರು. ಇವೆಲ್ಲ ನಮ್ಮಲ್ಲಿ ಇನ್ನೂ ಉಳಿದಿದೆ. ನಮ್ಮಲ್ಲಿ ಬೇರೆ ಬೇರೆ ದೇಶದಲ್ಲಿ ನಿಮಗೆಲ್ಲ ಗೊತ್ತಿದೆ, ಬ್ರಿಟಿಷರು ಇಡೀ ಪ್ರಪಂಚವನ್ನ ಆಳದಂಥವ್ರು, ಅವರು ಹೋಗದ ದೇಶ ಇಲ್ಲ. ಮೊಘಲರು ಕೂಡ ಪ್ರಪಂಚದ ಹಲವಾರು ದೇಶಗಳನ್ನು ಆಳಿದ್ದಾರೆ. ಸೊ ಭಾರತಕ್ಕೂ ಬಂದಿದ್ದಾರೆ, ಭಾರತದಲ್ಲೂ ಆಳ್ವಿಕೆಯನ್ನು ಮಾಡಿದ್ದಾರೆ. ಇಷ್ಟೆಲ್ಲ ಆಳ್ವಿಕೆ ಆದಂಥ ದೇಶಗಳು ಇವತ್ತು ಅಮೇರಿಕಾ ಇರ್ಬೋದು, ಬೇರೆ ಬೇರೆ ದೇಶಗಳು ಅಲ್ಲಿ ಅಸ್ತಿತ್ವನೇ ಕಳ್ಕೊಂಬಿಟ್ಟಿದೆ. ಅಲ್ಲಿನ ಒಂದು ಪರಂಪರೆ ಇದೆ, ಅಲ್ಲಿನ ಒಂದು ಸಾಮಾಜಿಕ ಕಳಕಳಿ ಏನಿದೆ, ಒಂದು ಪರಂಪರೆ ಏನಿದೆ ಇಲ್ಲ ಸರ್ಕಾರ. ಆ ಸಂದರ್ಭದಲ್ಲಿ ವಿದ್ಯೆಯನ್ನ ಕೊಟ್ಟಿದೆ. ಯಾವ ಕಾಲದಲ್ಲಿ ಅನ್ನ ಕೊಡಕ್ಕೆ ಸರ್ಕಾರ ಕೈಲಿ ಆಗಿಲ್ಲ, ಆ ಸಂದರ್ಭದಲ್ಲಿ ಅನ್ನವನ್ನ ಕೊಟ್ಟಿದೆ ಮಠ ಮಂದಿರಗಳು. ಈ ತರ ಸಮಾಜಮುಖಿಯಾಗಿ ಕೆಲಸ ಮಾಡಿರೋದ್ರಿಂದ ಇವತ್ತು ನಮ್ಮೆಲ್ಲರಿಗೂ ಬಹಳ ಗೌರವ, ಶ್ರದ್ಧೆ, ಭಕ್ತಿ ಇದುವರೆಗೂ ಯಾಕೆ ಉಳಿದಿದೆ ಅಂದ್ರೆ, ಈ ತರ ಕಷ್ಟದ ಸಂದರ್ಭದಲ್ಲಿ ಉಡುಪಿ ಮಠಕ್ಕೆ ಹೋದಾಗ ಹೇಳಿದೆ, ಇವೆಲ್ಲ ಈಗ ಆಗಿದೆ. ಈಗ ಮುಂದೆ ನಮ್ಮ ಮುಂದೆ ಇರುವಂಥದ್ದು ದೊಡ್ಡ ಸವಾಲು ಅಂತ ಹೇಳಿದ್ರೆ ಈ ಪರಿಸರ ಉಳಿಸುವಂಥದ್ದು, ಈ ಪಲ್ಯೂಷನ್ ಇರ್ಬೋದು, ನಮ್ಮ ಪರಿಸರ ಹಾಳಾಗ್ತಾ ಇರುವಂಥದ್ದು ಇರ್ಬೋದು, ಪ್ಲಾಸ್ಟಿಕ್ ಬಳಕೆ ಇರ್ಬೋದು, ಇವೆಲ್ಲದರ ವಿರುದ್ಧ ಕೂಡ ಸ್ವಾಮೀಜಿಗಳ ಹೋರಾಟವನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ, ಕಾಪಾಡಬೇಕು. ನಾನು ಮೊನ್ನೆ ಒಂದು ಆರ್ಟಿಕಲ್ ನೋಡ್ತಾ ಇದ್ದೆ, ಇಡೀ ಪ್ರಪಂಚದಲ್ಲಿ ಚೈನಾ, ನಾವು ಭಾರತ ನೆಕ್ಸ್ಟ್ ಇದ್ದೀವಿ ಅಲ್ಲ, ಅದು ಬಿಟ್ಟರೆ ಅಮೇರಿಕಾ, ಅದು ಬಿಟ್ಟರೆ ನೆಕ್ಸ್ಟ್ ಭಾರತ. ಅಂದರೆ ನಮ್ಮ ಆರೋಗ್ಯ ದಿನ ಮೊದಲೆಲ್ಲ ನಾನು ಹೇಳ್ತಾ ಇದ್ರು ಹಿಂದಿನ ಕಾಲದವರೆಲ್ಲ, ನಾನು ಆಸ್ಪತ್ರೆ ಮಕನೇ ನೋಡಿಲ್ಲ ಅಂತೇಳಿ. ನಿಮ್ಮ ತಾಳು ಕೇಳಿ ಯಾರನ್ನ ಕೈಸಿ ಆಸ್ಪತ್ರೆಗೆ ಹೋಗದೇ ಇರೋ ಮಕ್ಕಳು ಕೈ ಎತ್ತಿರಿ, ಯಾರನ್ನ ಮಾತ್ರೆ ತಿಂದಿರೋ ಮಕ್ಕಳು ಯಾರಾದರೂ ಕೈ ಎತ್ತಿ, ಮೆಡಿಸನ್ ತಗೊಂಡಿರೋ ಕೈ ಎತ್ತಿ ಅಂದ್ರೆ ಎತ್ತಾ ಇದ್ದಿರಲ್ಲ, ಏನು ತಗೊಂಡೇ ಇಲ್ಲ ಮೆಡಿಸನ್, ಆಗರೆ ಮಾತ್ರೆ ತಿಂದೇ ಇಲ್ಲ, ಸಂಪಾದನೆ ಮಾಡಿದ್ದಾನೆ. ಇವೆಲ್ಲ ನಮ್ಮ ಅಪ್ಪನ ಆಸ್ತಿ ಅಂತ ತಿಳ್ಕೊಂಬಾರದು ಅಂತ ಮಹಾತ್ಮ ಗಾಂಧಿ. ಇದು ನಾವು ಮುಂದಿನ ಜನಾಂಗಕ್ಕೆ ಕೊಡಬೇಕಾಗಿರೋದು, ಇದು ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಈ ಸಮಾಜಕ್ಕೆ ಕೊಡಬೇಕಾಗಿರೋಂಥದ್ದು. ಇದು ಆಸ್ತಿ ಅಲ್ಲ. ಇದು ಆ ದೃಷ್ಟಿಯಿಂದ, ಈ ಪರಿಸರವನ್ನು ಕಾಪಾಡುವಂಥ ದೃಷ್ಟಿಯಿಂದ ಇವತ್ತು ಈ ಮೇಳಗಳು ಬರ್ತಾ ಇದೆಯಲ್ಲ. ಹಾಂ, ಟೆನ್ಷನ್ ಶುರುವಾಗಿದೆ ಆಗಲಿ. ಎಕ್ಸಾಮ್ ಅಂದರೆ ಒಂಥರ ಭಯ, ನಮಗೂ ಚಿಕ್ಕ ವಯಸ್ಸಲ್ಲಿ ಕಷ್ಟ ಬಿದ್ದು ಓದೋದು ಅಂದರೆ ದಿನ ಅವತ್ತೇನು ಮೇಸ್ಟ್ರು ಹೇಳ್ಕೊಟ್ಟಿರ್ತಾರೆ ನಮಗೆ, ಫಿಸಿಕ್ಸ್ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಇವೆಲ್ಲ ದಿನನಿತ್ಯ ಏನು ಕೊಟ್ಟಿರ್ತಾರೆ ಅದು ಸಾಯಂಕಾಲ ಓದಿ ಮುಗಿಸ್ಬಿಡ್ತಾರೆ, ಎಲ್ಲ ಗುಡ್ಡೆ ಹಾಕ್ತಾರೆ. ಅದು ಅವತ್ತು ಓದಲ್ಲ, ಅವತ್ತೊಂದು ಅವತ್ತೇ ಓದಲ್ಲ, ಕೇಳಿದ್ರೆ ಹೇಳ್ತಾರೆ ಏ ಎಕ್ಸಾಮ್ ಇದ್ರೆ ಏನು, ಎಷ್ಟು ಸಬ್ಜೆಕ್ಟ್ ಪಕ್ಕದಲ್ಲಿ ಇರ್ತಾರಲ್ಲ ಈ ಕಟ್ಟೆ ಮೇಲೆ ಕೂತ್ಕೊಂತಾರಲ್ಲ, ಸ್ಕೂಲ್ ಕಟ್ಟೆ ನೋಡಿದ್ದೀರಲ್ಲ ಅಲ್ಲೊಂದು ಅಷ್ಟು ಚೆನ್ನಾಗಿ ಕೂತೇ ಇರ್ತಾರೆ ಯಾವಾಗಲೂ. ಅವ್ರು ಹೇಳ್ತಾರೆ ಎಕ್ಸಾಮ್ ಅಂದರೆ ಏನು, ಏನಂತಾರೆ ಹೇಳು, ಮಚ ಅಂತಾರ ಏನೋ ಅಂತಾರಲ್ಲ, ಏನೋ ಹಾ ಬ್ರೋನೋ ಏನಂತೀರಪ್ಪ ಅಂತ ಹೇಳಿದ್ರೆ ಲೆಕ್ಕ ಹಾಕ್ತಾರೆ, ಏ ಇಂಗ್ಲೀಷು ಸ್ವಲ್ಪ ಟಫ್ ಅಪ್ಪ, ಅದಕ್ಕೆ ಒಂದು ವಾರ ಇಟ್ಕೊಳ್ಳೋಣ ಅಂತಾರೆ. ಒಂದು ವಾರ ನೀವೆಲ್ಲ ದಿನ ಓದ್ತಾ ಇರ್ತೀರ, ಒಂದು ವಾರ ಇಟ್ಕೊಳ್ಳೋಣ. ಮ್ಯಾಥ್ಸ್ಗೆ ಎರಡು ವಾರ, ಫಿಸಿಕ್ಸ್ಗೆ ಎರಡು ವಾರ, ಹಿಂಗೆಲ್ಲ ಲೆಕ್ಕ ಹಾಕ್ತಾರೆ, ಒಂದು ತಿಂಗಳು ಬರ್ತಿದ್ದದು. ಕನ್ನಡ ಅಂತಾನೆ, ಏ ಕನ್ನಡ ಏನೋ ಅದು ಏನಾಯ್ತು ಅದರಲ್ಲಿ ಎಲ್ಲ, ಅದೇ ಅದಕ್ಕೇನು ಬೇಡ, ಒಂದೇ ಒಂದು ದಿನ ಸಾಕು, ಹಿಂದಿನ ದಿನ ಓದ್ಕೊಂಡು ಮಾರೋ ದಿನ ಬರೆದ್ಬಿಡಲ್ಲ, ಎಲ್ಲ ಸೇರಿ ಒಂದು ತಿಂಗಳು ಆಗ್ತೈತೆ, ಹನ್ನೊಂದು ತಿಂಗಳು ಸುಮ್ಮನೆ ಇದ್ದು ಬಿಡ್ತಾರೆ ಹಂಗೆ ಆಟ ಆಡ್ಕೊಂಡು ಅದು ಇದು ಮಾಡ್ಕೊಂಡು. ಒಂದು ತಿಂಗಳಾದಾಗ ಬರ್ತೈತೆ ಅವಾಗ,
ಎಕ್ಸಾಮ್ ಇದ್ದಾಗ ಒಂದು ತಿಂಗಳು ಮತ್ತೆ ಸೇರ್ತಾರೆ ಮೀಟಿಂಗ್ ಇವರೆಲ್ಲ. ಮೀಟಿಂಗ್ ಸೇರ್ಬಿಟ್ಟು ಇವತ್ತಿಂದ ಓದ್ಬಿಡ್ಬೇಕು. ಯಾರೋ ಒಬ್ಬ ಹೊಲದಲ್ಲಿ ರೈತ ಕೆಲಸ ಮಾಡ್ತಾ ಇದ್ದಾನೆ, ಅವನಿಗನ್ಸ್ತೈತೆ ನಾನೀ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಮಕ್ಕಳು ಓದಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಐ ಎ ಎಸ್ ಆಗಬೇಕು, ಕೆ ಎ ಎಸ್ ಆಗಬೇಕು. ಇಲ್ಲೆಲ್ಲ ನೋಡಿ ನಮ್ಮ ತಹಸೀಲ್ದಾರು ಎ ಸಿಗಳೆಲ್ಲ ಇದ್ದಾರೆ, ನೋಡಿದ್ದೀರಾ? ಮೊದಲು ಯಾರು ಹೆಣ್ಮಕ್ಳೇ ಬರ್ತಾ ಇರಲ್ಲ, ಈಗೆಲ್ಲ ಹೆಣ್ಮಕ್ಳೇ ತಹಸೀಲ್ದಾರ್ಗಳು ನಮ್ಮಲ್ಲಿ. ಈಗ ಹೆಣ್ಮಕ್ಳೇ ಡಿ ಸಿಗಳು, ಹೆಣ್ಮಕ್ಳೇ ಐ ಪಿ ಎಸ್ ಆಫೀಸರ್ಸ್, ಎಲ್ಲ ಪೊಲೀಸ್ ಆಫೀಸರ್ಸು ಹೈಯೆಸ್ಟ್ ಬರ್ತಾ ಇದ್ದಾರೆ ಈಗ. ಅರ್ಥ ಆಯ್ತಲ್ಲ, ಯಾಕೆ ಓದೋದ್ರಿಂದ ಅವ್ರು ಬಂದಿದ್ದಾರೆ, ವಿದ್ಯಾಭ್ಯಾಸದಿಂದ ಬಂದಿದ್ದಾರೆ ಅವರು. ಅದರಿಂದ ನಾವು ಕೂಡ ನಮ್ಮ ತಂದೆ ತಾಯಿಗೆ ಗೌರವ ತರೋ ರೀತಿ ನಾವು ಕೆಲಸ ಮಾಡಬೇಕು. ಹಿಂದೆ ಎಲ್ಲ ಇತ್ತು, ಸ್ವಾಮೀಜಿಗಳಿಗೂ ಗೊತ್ತು, ಗೌಡ್ರುಗಳು ಕಟ್ಟೆ ಮೇಲೆ ಕೂತ್ಕೊಂಡಾಗ ಅವ್ರು ಹೇಳ್ತಾ ಇದ್ರು, ಮಗನಿಗೇನು ಮಾಡಿದೀವೋ ಅಂತಂದ್ರೆ, ಏ 10 ಎಕರೆ ಹೊಲ ಮಾಡಿದ್ದೀನಿ, 5 ಎಕರೆ ತೋಟ ಇದೆ, 2 ಎಕರೆ ಗದ್ದೆ ಇದೆ, ಇನ್ನೇನು ಬೇಕು ಅವನಿಗೆ, ಅವನು ಅವನ ಮಕ್ಕಳು ಕೂತ್ಕೊಂಡು ತಿನ್ಬೋದು ಅಂತ ಹೇಳ್ತಾ ಇದ್ರು. ಹಾಗೆ ಇದ್ದಿದ್ದು ವಾತಾವರಣ. ಈಗ ಅವೆಲ್ಲ ಏನು ಬರಲ್ಲ, ನಿಮ್ಗೆ ಎಷ್ಟು ಆಸ್ತಿ ಇದ್ರು ಏನು ಹಿಂದೆ ಬರಲ್ಲ. ಸ್ವಲ್ಪ ಯಾಮಾರಿ ಅವನೇನ ರೇಸ್ಗೆ ಹೋದ್ರೆ ಲಾ ಗ್ರಾಜ್ಯುಯೇಟ್ ಆಗಿರ್ತೀರಾ, ಬಿ ಬಿ ಎ ಮಾಡಿರ್ತೀರಾ, ಎಂ ಬಿ ಎ ಮಾಡಿರ್ತೀರಾ, ಬಿ ಕಾಮ್ ಮಾಡಿರ್ತೀರಾ, ಬಿ ಎಸ್ ಸಿ ಮಾಡಿರ್ತೀರಲ್ಲ, ಅದೇ ಪರ್ಮನೆಂಟ್ ಇಡೀ ಪ್ರಪಂಚದಲ್ಲಿ. ಅಲ್ಲಿ ನಡೆಯೋದು ನಿಮ್ಮ ಡಿಗ್ರಿ ಮಾತ್ರ, ಅಲ್ಲಿ ನಡೆಯೋದು ನಿಮ್ಮ ವಿದ್ಯಾಭ್ಯಾಸ ಮಾತ್ರ. ಅದಕ್ಕೋಸ್ಕರ ತಾವುಗಳು ನಾವು ಹಿಡಿದ ಕೆಲಸವನ್ನ ಗುರಿ ಮುಟ್ಟಿಸ್ತೀರಿ ಅನ್ನೋ ಒಂದು ವಿಶ್ವಾಸ ನಮಗೆ ಬೇಕು. ಆ ವಿಶ್ವಾಸ ಇಲ್ಲ ಅಂದ್ರೆ ಈ ಪ್ರಪಂಚದಲ್ಲಿ ನಾವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ವಿದ್ಯಾರ್ಥಿಗಳಿರ್ಬೋದು, ಅಲ್ಲಿ ಕೂತಿರುವಂಥವ್ರು ಇರ್ಬೋದು, ತಾಯಂದಿರ್ಬೋದು, ಎಲ್ಲರೂ ಕೂಡ ಆತ್ಮವಿಶ್ವಾಸ ಇವತ್ತು ಬಹಳ ಮುಖ್ಯ. ನನ್ನ ಮಾತು ಮುಗ್ಸಕ್ಕೆ ಮುಂಚೆ ಒಂದು ಸಣ್ಣ ಒಂದು ಕತೆ ಹೇಳ್ಬಿಟ್ಟು ನಾನು ಮುಗಿಸ್ತೀನಿ. ಸಣ್ಣದು, ದೊಡ್ಡದಿಲ್ಲ, ಮೇಷ್ಟ್ರು ಹೇಳ್ತಾರಲ್ಲ ಅದಲ್ಲ. ಒಬ್ಬ ಉದ್ಯಮಿ ಇದ್ದ, ವ್ಯಾಪಾರ ಮಾಡ್ತಾ ಇದ್ದ. ನಾನು ಜೀವ ಬಿಡಬೇಕು ಅಥವಾ ಆತ್ಮಹತ್ಯೆ ಮಾಡ್ಕೋಬೇಕು ನಾನು ಅಂತ ಯೋಚನೆ ಮಾಡಿ ಒಂದು ಪಾರ್ಕಲ್ಲಿ ಬಂದು ಕೂತಿರ್ತಾರೆ. ಅವನಿಗೆ ಅದೇ ಯೋಚನೆ, ನನ್ನ ಜೀವನ ಮುಗ್ಗಿತ್ತು, ಹಿಂಗ್ ಬದುಕಲ್ಲ ನಾನು. ಆಗ ಅಲ್ಲಿಗೆ ಒಬ್ಬ ವಯಸ್ಸಾಗಿರುವಂತ ಒಬ್ಬ ಕೋಟ್ ಹಾಕೊಂಡು ಸೂಟ್ ಹಾಕೊಂಡು ಬರ್ತಾರೆ. ಬಂದು ಇವ್ರು ಪಕ್ಕ ಕುತ್ಕೊಳ್ತಾರೆ. ಈ ಚೆಕ್ ಕೊಟ್ಟಿದ್ದೀನಲ್ಲ, ಇದನ್ನ ವಾಪಸ್ ಕೊಡ್ಬೇಕು. ಆ ಕಂಡೀಷನ್ ಮೇಲೆ ನಾನು ಹಣ ಕೊಟ್ಟಿದ್ದೀನಿ ನಿಮ್ಗೆ, ಚೆಕ್ ಕೊಟ್ಟಿದ್ದೀನಿ, ಹೋಗು. ಇವನಿಗೆ ಖುಷಿ ಆಗ್ತತೆ, ಒಂದು ಸಾವಿನ ಅಂಚಿನಲ್ಲಿದ್ದು ಅವನಿಗೆ ಏನೋ ಒಂದು ಆಶಾ ಕಿರಣ ಸಿಕ್ಕದಂಗೆ, ಓ ನಾನು ನನಗೆ ಚೆಕ್ ಸಿಕ್ತು ಅಂತೇಳಿ ಅವನು ವಾಪಸ್ಸು ಮತ್ತೆ ಬರ್ತಾನೆ. ಎಲ್ಲ ಸಾಲ ತೀರಿಸಿ ನನ್ನ ಉದ್ಯಮ ಮತ್ತೆ ಸ್ಥಾಪನೆ ಮಾಡಬೇಕು ಅಂತ. ಹಾಗೆ ಅವನಿಗೆ ಬರ್ತಾ ಬರ್ತಾ ಅವನಿಗೆ ಆತ್ಮವಿಶ್ವಾಸ ತಾನಾಗೆ ಪ್ರಾರಂಭ ಆಗ್ತದೆ. ಯೋಚನೆ ಮಾಡು ಅಂತ. ಏನ್ ಮಾಡಿದೆ ಈ ಸಮಾಜಕ್ಕೆ ಅಂತ. ಹಳ್ಳಕ್ಕೆ ಹೋದಾಗಲ್ಲ ಯೋಚನೆ ಮಾಡು, ಗುಂಡಿಗೆ ಹಾಕ್ಬಿಟ್ಟಿರ್ತಾರಲ್ಲ ಅವಾಗಲ್ಲ ಯೋಚನೆ ಮಾಡೋಕ್ಕೂ ಆಗಲ್ಲ. ನಾನು ಆಗ ಮಾಡಬೇಕಾಯ್ತು, ಈಗ ಮಾಡಬೇಕಾಯ್ತು, ದೇವ್ರೆ ಇನ್ನೊಂದು 10 ವರ್ಷ ಎಕ್ಸ್ಟೆಂಡ್ ಮಾಡ್ಬಿಡು ಅಂದ್ರೆ ಯಾರು ಹಳ್ಳದಿಂದ ಎದ್ದು ಬರೋಕ್ ಸಾಧ್ಯನೇ ಇಲ್ಲ. ಇದ್ದಾಗ ಏನು ಮಾಡಿದ್ಯಾ, ಇದ್ದಾಗ ನೀನು ಏನು ಈ ಸಮಾಜಕ್ಕೆ ಮಾಡಿದ್ಯಾ ಅನ್ನೋದು ಬಹಳ ಇಂಪಾರ್ಟೆಂಟ್. ಆ ದೃಷ್ಟಿಯಿಂದ ಇವತ್ತು ನಮ್ಮ ಮಠ ಪರಮ ಪೂಜ್ಯ ನಂದಾವತ ಸ್ವಾಮೀಜಿಗಳು ಈ ಸಮಾಜ ಕಾರ್ಯವನ್ನು ಮಾಡೋ ಮುಖಾಂತರ ಸಮಾಜದಲ್ಲಿ ಯಾರು ನೊಂದಿದ್ದಾರೆ, ಯಾರು ಬಡವರಿದ್ದಾರೆ, ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ ಅವರ ಧ್ವನಿಯಾಗಿ ಕೆಲಸ ಮಾಡೋ ಮುಖಾಂತರ ಈ ಸಮಾಜವನ್ನು ಕಟ್ಟುವಂಥದ್ದು ಈ ಮಠದ ಮುಖಾಂತರ ಸಾವಿರಾರು ಲಕ್ಷಾಂತರ ಜನಗಳಿಗೆ ಜ್ಞಾನ ಬೋಧನೆಯನ್ನು ಮಾಡೋ ಮುಖಾಂತರ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಮಗೂ ಹೆಮ್ಮೆ ಇದೆ, ನಾವು ಕೂಡ ಈ ಮಠದ ಭಕ್ತರು, ನಾನು ಕೂಡ ಈ ಮಠದ ಶಿಷ್ಯ ಅನ್ನೋ ಒಂದು
ಭಾವನೆ ಏನಿದೆ ಅದು ನಿಜಕ್ಕೂ ನಮ್ಮೆಲ್ಲರಿಗೂ ಹೆಮ್ಮೆ ತರುವಂತ ವಿಚಾರ. ಮುಂದಿನ ದಿನಗಳಲ್ಲಿ ಈ ಮಠದ ಬೆಳವಣಿಗೆ ನಾವೆಲ್ಲರೂ ನೀವು ಹೇಗೆ ಕೆಲಸ ಮಾಡ್ತೀರಾ ಹಾಗೆ ನಾವು ಕೂಡ ಈ ಮಠದ ಬೆಳವಣಿಗೆಗೆ ನಮ್ಮ ಎಲ್ಲ ರೀತಿಯಾದಂತಹ ಸಹಕಾರವನ್ನ ನಾವು ಕೊಡ್ತೀರಿ. ಈ ಮಠ ಇನ್ನಷ್ಟು ಬೆಳಿಬೇಕು, ದೊಡ್ಡ ಆಲದ ಮರವಾಗಿ ಬೆಳಿಬೇಕು. ಅದರ ಮುಖಾಂತರ ಇಡೀ ನಾಡಿಗೆ ಈ ಮಠದ ಕಂಪು ಬರಬೇಕು. ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ. ಇವತ್ತು ನನ್ನನ್ನು ಈ ಕರೆದು ಈ ವಿಜ್ಞಾನ ಮೇಳದಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಪೂಜ್ಯರಿಗೆ ಮತ್ತು ಈ ಕಾರ್ಯಕ್ರಮದ ಸಂಯೋಜಕರಿಗೆ ವಂದಿಸಿ ಅವ್ರು ಮಾಡ್ತಾ ಇರುವಂತಹ ಸಮಾಜಮುಖಿ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಜೊತೆಗೂಡಿ ಈ ಮಠ ಇನ್ನಷ್ಟು ಬೆಳಿಬೇಕು, ಇನ್ನಷ್ಟು ದೊಡ್ಡ ಮಠ ಆಗಬೇಕು, ಲಕ್ಷಾಂತರ ಜನಕ್ಕೆ ಅನ್ನ ವಿದ್ಯೆಯನ್ನು ಕೊಡುವಂತ ಮಠ ಆಗ್ಲಿ ಅಂತ ನಾನು ಶುಭ ಹಾರೈಕೆಯನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೀನಿ. ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ನಂಜಾವತೂತ ಸ್ವಾಮೀಜಿ, ಪ್ರತಿಯೊಬ್ಬ ವಿದ್ಯಾರ್ಥಿ ವಿಜ್ಞಾನಿಯಾಗುವಂತಹ ಕನಸು ಕಾಣಬೇಕು, ನಮಗೆ ಉದ್ಯೋಗ ಕೊಡಿ ಎಂದು ಕೇಳುವಂತವರಾಗಬಾರದು, ಬದಲಿಗೆ ತಾವೇ ಕೆಲಸ ಕೊಡುವಂತ ಮಟ್ಟಕ್ಕೆ ತಮ್ಮ ವಿದ್ಯಾಭ್ಯಾಸವಿರಬೇಕು ಎಂದು ತಿಳಿಸಿದರು. ಆದರೆ ಅವರಿಗೆ ಜೀವನದ ಮೇಲೆ ಅತ್ಯಂತ ಆಸಕ್ತಿ ಇತ್ತು, ಪ್ರೀತಿ ಇತ್ತು. ಹಾಗಾಗಿ ಅವರು ಜಗತ್ತಿಗೆ ಬೇಕಾದಂತನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಹಾಗಾಗಿ ನೀವು ಕೂಡ ಪ್ರಯತ್ನಶೀಲರಾದರೆ, ಶ್ರದ್ಧಾವಂತರಾದರೆ ಜಗತ್ತು ನಿಮ್ಮ ಕಡೆ ತಿರುಗಿ ನೋಡುವಂಥ ಬಹಳ ದೊಡ್ಡ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಅವೆಲ್ಲರೂ ವಿದ್ಯಾರ್ಥಿಗಳೇ, ಶಿಕ್ಷಕರು ಕೂಡ ದೊಡ್ಡ ವಿದ್ಯಾರ್ಥಿಗಳು, ನಾವು ವಿದ್ಯಾರ್ಥಿಗಳು, ನೀವು ವಿದ್ಯಾರ್ಥಿಗಳು. ಜೀವನ ಪರ್ಯಂತವೂ ಕೂಡ ಅವೆಲ್ಲರೂ ಕಲಿತಾನೇ ಇರಬೇಕು. ಅದು ಹೊರಗಾಗಿರ್ಬೋದು, ಕ್ಲಾಸ್ ಒಳಗಾಗಿರ್ಬೋದು, ಕಲಿದೆ ಇದ್ರೆ ಈ ಬದುಕು ನಮ್ಮನ್ನ ಸುಸ್ಥಿರವಾಗಿ ಬದುಕಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ನೀವು ಕನಸನ್ನು ಕಾಣಿ. ನಿಮಗೆಲ್ಲ ಗೊತ್ತಿರುವಂತೆ ಅಬ್ದುಲ್ ಕಲಾಂ ಕೂಡ ನಿಮ್ಮಂತೆಯೇ ಒಬ್ಬ ವಿದ್ಯಾರ್ಥಿ ಆಗಿದೆ. ಆದರೆ ಈ ದೇಶದ ಅತ್ಯಂತ ಯಶಸ್ವಿ ರಾಷ್ಟ್ರಪತಿಗಳಾಗಿ ನಿವೃತ್ತರಾದರು. ಆರುವಂತ ಅಕ್ಕಿಯನ್ನು ನೋಡಿ ಅವ್ರ ಕನಸನ್ನು ಕಟ್ಕೊಂಡು ನಾನೇನಾದರೂ ಸಾಧನೆ ಮಾಡಬೇಕಲ್ಲ, ಸೀಟೇ ಸಿಗಲಿಲ್ಲ ಅವರಿಗೆ. ಏರೋನಾಟಿಕಲ್ ಇದನ್ನು ಮಾಡಬೇಕು, ಹಾಗೆ ಸೀಟೇ ಸಿಗಲಿಲ್ಲ, ಸಿಗದಿದ್ರೇನೋ ಆಗಿ ಅಂತ ಹೇಳಿ ಕಷ್ಟಪಟ್ಟು ಓದಿ ಬಹಳ ದೊಡ್ಡ ಶಕ್ತಿಯನ್ನು ಈ ರಾಷ್ಟ್ರಕ್ಕೆ ಎಡವಿಜ್ಞಾನದಲ್ಲಿ ತಂದುಕೊಟ್ಟರು. ಅದನ್ನೇ ಅಶೋಕರವರು ಎಲ್ಲ ರೀತಿಯಲ್ಲಿ ಕೂಡ ನಿಮ್ಗೆ ಅರ್ಥ ಮಾಡಿಸಿದ್ರು. ಪರಿಶ್ರಮ ಹಾಕಿ, ಯಾರಿಗೆ ಶ್ರದ್ಧೆ ಇರುತ್ತೆ ಅವ್ರಿಗೆ ಜ್ಞಾನ ಬರುತ್ತೆ. ಹಿಂದೆಲ್ಲ ಒಂದು ಕಾಲ ಇತ್ತು, ಯಾರು ದುಡ್ಡಿಟ್ಕೊಂಡಿರ್ತಾರೋ, ಈಗ ಅದು ಬದಲಾಗಿದೆ. ನಾಲೆಡ್ಜ್ ಇಸ್ ಪವರ್. ಈಗ ಜಗತ್ತಿನಲ್ಲಿ ಯಾವುದು ಬಹಳ ದೊಡ್ಡ ಶಕ್ತಿ ಅಂತ ಕೇಳಿದ್ರೆ ಜ್ಞಾನ. ಅದನ್ನು ನೀವು ಕ್ಲಾಸ್ ರೂಮ್ ಒಳಗೆ ತಗೊಳ್ತಿರೋ ಹೊರಗೆ ತಗೊಳ್ತಿರೋ ಅದರ ಕಲಿಕೆನೇ ಇರಬೇಕು. ಮನುಷ್ಯನ ನಿರಂತರ ಕಲಿಕೆ ಬಹಳ ದೊಡ್ಡ ಎತ್ತರಕ್ಕೆ ತಗೊಂಡು ಹೋಗುತ್ತೆ. ಎಷ್ಟು ಸರಿ ಜೀವನದಲ್ಲಿ ಅನುತ್ತೀರ್ಣ ಆಗ್ತದೆ ಪರೀಕ್ಷೆಯಲ್ಲಿ, ಅದು ದೊಡ್ಡ ವಿಷಯ ಅಲ್ಲ. ವಿಜ್ಞಾನಿಗಳು ಬಂದಿದ್ದಾರೆ ಮಾತನಾಡ್ತಾರೆ. ಈ ಸಂದರ್ಭದಲ್ಲಿ ಸರ್ವೋದಯ ಮಂಡಳಿ ಅಧ್ಯಕ್ಷರಾದ ನರಸಿಂಹಯ್ಯ, ಗಾಂಧಿ ಸ್ಮಾರಕ ದತ್ತಿ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಉಡೆ ಪಿ ಕೃಷ್ಣ,
ಜಿಲ್ಲಾಧಿಕಾರಿ ರಾಕೇಶ್ ಕುಮಾರ್, ಉಪವಿಭಾಗಾಧಿಕಾರಿ ನಂದಿನಿ ದೇವಿ, ತಹಶೀಲ್ದಾರ್ ನಹೀದಾ ಜಂಜಂ, ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿಗಳಾದ ಮಂಜುನಾಥ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿವಿ ನಟರಾಜ್, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಎಸ್ ರಾಜ್ಕುಮಾರ್, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಿವರಾಮ್, ರಾಮಕೃಷ್ಣ, ಸಮಾಜ ಸೇವಕ ಕ್ಯಾದಿಗುಂಟೆ ತಿಪ್ಪೇಸ್ವಾಮಿ, ಜಾತ್ರಾ ಮಹೋತ್ಸವ ಸಮಿತಿ ಅಧ್ಯಕ್ಷರಾದ ಎಆರ್ ಶ್ರೀನಿವಾಸಯ್ಯ, ಬಿಸಿಯೂಟ ಎಡಿಎಂ ಗಂಗಾಧರ್, ದೈಹಿಕ ಶಿಕ್ಷಣ ವಿಸ್ತರಣಾಧಿಕಾರಿ ಎಚ್ ಕುಮಾರ್, ಬಿಆರ್ಸಿ ಕುಮಾರ್, ಇಒ ಮೋಹನ್ ಕುಮಾರ್ ಸೇರಿದಂತೆ ನೂರಾರು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಠಕ್ಕೆ ಆಗಮಿಸಿದ್ದ ಕಂದಾಯ ಸಚಿವ ಆರ್ ಅಶೋಕ್ ರವರನ್ನು ಶ್ರೇ ಟಿವಿ ಮಾತನಾಡಿಸಿ, ಆಧಾರ್ ತಿದ್ದುಪಡಿಗಾಗಿ ಸರ್ವರ್ ಸಮಸ್ಯೆಯಿಂದ ಸಾರ್ವಜನಿಕರು ಪಡುತ್ತಿರುವ ಕಷ್ಟ ಹಾಗೂ ಶಿರಾದಲ್ಲಿ ಸ್ಥಾಪಿಸಲು ಉದ್ದೇಶಿಸಿರುವ ವಿಮಾನ ನಿಲ್ದಾಣದ ಬಗ್ಗೆ, ಭೂಮಿ ಸ್ವಾಧೀನ ಪ್ರಕ್ರಿಯೆ ಬಗ್ಗೆ ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದ ಅವರು, ಹಂತ ಹಂತವಾಗಿ ಆಧಾರ್ ತಿದ್ದುಪಡಿ ಸರ್ವರ್ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿ, ವಿಮಾನ ನಿಲ್ದಾಣಕ್ಕೆ ಶಿರಾ ತಾಲೂಕಿನಲ್ಲಿ ಭೂಮಿ ಸ್ವಾಧೀನ ಪ್ರಕ್ರಿಯೆ ಬಗ್ಗೆ ನನಗೆ ಏನೂ ಮಾಹಿತಿ ಇಲ್ಲ ಎಂದು ತಿಳಿಸಿದರು. ಸಾರ್ವಜನಿಕ ಗ್ರಂಥಾಲಯಕ್ಕೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕಲ್ಪಿಸಿದ ಸಮಾಜ ಸೇವಕರಾದ ಡಾಕ್ಟರ್ ಸಿಎಂ ರಾಜೇಶ್ ಗೌಡ. ಸರ್ ಹಚ್ಚಿ ಸರ್ ಫಿಕ್ಸಿಂಗ್ ಕೈಯ ಕಾಂತ ಕುಮಾರ್ ಸ್ವಲ್ಪ ನಾವು ಸುಮಾರು ಒಂದು 100 ವರ್ಷದಿಂದ ತಾಲೂಕಿನಾದ್ಯಂತ ಅನೇಕ ಕಡೆ ಈ ಸಾರ್ವಜನಿಕ ಸ್ಥಳಗಳಲ್ಲಿ, ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ದೇವಸ್ಥಾನಗಳಲ್ಲಿ ಸ್ವಚ್ಛ ಕುಡಿಯುವ ನೀರು ವ್ಯವಸ್ಥೆ ಮಾಡಿಕೊಡ್ಬೇಕು. ಮುಖ್ಯವಾಗಿ ಸಾರ್ವಜನಿಕರಿಗೆ, ಓದುವಂಥ ಮಕ್ಕಳಿಗೆ ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು, ಪ್ರಪ್ರಥಮವಾಗಿ ಇದನ್ನು ತಾವರೆಕೆರೆ ಗ್ರಾಮದಲ್ಲಿ ಸಿದ್ಧಾರ್ಥ ಪದವಿ ಪೂರ್ವ ಕಾಲೇಜು ಅಂತ ಖಾಸಗಿ ಕಾಲೇಜು ಅದು ಅಲ್ಲಿ ಪ್ರಪ್ರಥಮವಾಗಿ ಶುರು ಮಾಡಿದ್ವಿ ಇದನ್ನು. ತದನಂತರ ಇದು ಬೇಡಿಕೆ ಭಾಳ ಹೆಚ್ಚಾಯಿತು. ಸರ್ಕಾರ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಭಾಳ ಇದನ್ನು ನಮಗೂ ಒಂದು ವ್ಯವಸ್ಥೆ ಮಾಡಿಕೊಡಿ ಈಗ ಹಾಗೆ ಅಂತ ಹೇಳಿಬಿಟ್ಟು ಕೇಳಲಿಕ್ಕೆ ಮೇಷ್ಟ್ರುಗಳು, ವಿದ್ಯಾರ್ಥಿಗಳು ಬೇಡಿಕೆ ಇಡೋಕ್ಕೆ ಶುರು ಮಾಡಿದರು. ನಾವೆಷ್ಟು ಜಾಗಕ್ಕೆ ಆಗುತ್ತೋ ಅಷ್ಟು ಜಾಗಕ್ಕೆ ಒದಗಿಸಲು ಶುರು ಮಾಡಿದ್ವಿ. ಇಲ್ಲಿ ತನಕ ಸುಮಾರು 75 ಜಾಗಗಳಲ್ಲಿ ಇವತ್ತು ಶಿರಾ ತಾಲೂಕಿನಾದ್ಯಂತ ಸರ್ಕಾರಿ ಶಾಲೆಗಳಿರ್ಬೋದು, ಕಾಲೇಜುಗಳಿರ್ಬೋದು, ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರ್ಬೋದು, ದೇವಸ್ಥಾನಗಳಿರ್ಬೋದು, ಇಂಥ ಕಡೆ ತಾಲೂಕು ಆಫೀಸ್ ಇರ್ಬೋದು, ತಾಲೂಕು ಕಚೇರಿ ಇರ್ಬೋದು, ಈ ಕಡೆಯಲ್ಲಿ ಸಾರ್ವಜನಿಕರಿಗೆ ಸ್ವಚ್ಛ ನೀರು ಕೊಡಬೇಕು ಹಾಗೆ ಅಂತ ಹೇಳಿಬಿಟ್ಟು ಒಂದು ವ್ಯವಸ್ಥೆ ಶುರು ಮಾಡಿಕೊಂಡು ಇಲ್ಲಿ ತನಕ ಒಂದು 75-76 ಜಾಗಗಳಲ್ಲಿ ಇದನ್ನು ಅಳವಡಿಸಿದ್ದೇವೆ. ಶುದ್ಧ ಕುಡಿಯುವ ನೀರು ಯಂತ್ರವನ್ನು ಅಳವಡಿಸಿಕೊಟ್ಟಿದ್ದೇವೆ. ಇದು
ಕೊಡುಗೆ ಅಥವಾ ಕಾಣಿಕೆ ಅಥವಾ ಡೊನೇಷನ್ ಅಂತ ಹೇಳೋದಕ್ಕಿಂತ ಸಾರ್ವಜನಿಕರು ಹಾಗೂ ನನ್ನ ಬಂಧು ಮಿತ್ರರು ನನಗೆ ಕೊಟ್ಟಂಥ ಒಂದು ಅವಕಾಶ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೀನಿ. ಕೊಡುಗೆ ಅಂತ ಮಾತು ಬಹಳ ಚಿಕ್ಕದು, ನೀವು ನನಗೆ ಕೊಟ್ಟಂಥ ಒಂದು ಅವಕಾಶ, ನಾನು ಅದನ್ನು ಸದುಪಯೋಗ ಪಡ್ಕೊಂಡು ನನಗೆ ನಂದು ಒಂದು ಇದರಲ್ಲಿ ಏನು ಅಂತ ಹೇಳಿದ್ರೆ ಈ ಕೆಲಸದಲ್ಲಿ ಸಿಗ್ತಕ್ಕಂಥ ಸ್ವಾರ್ಥ ಏನು ಅಂತ ಹೇಳಿದ್ರೆ ಈ ಕೆಲಸದಲ್ಲಿ ನನಗೆ ಸಿಗ್ತಕ್ಕಂಥ ಒಂದು ಮನೋತೃಪ್ತಿ. ಈ ಮನೋತೃಪ್ತಿಗೋಸ್ಕರ ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೀನಿ. ಏಕೆಂದರೆ ನೀರು ಒಂದು ಅಮೃತಕ್ಕೆ ಸಮಾನ, ನೀರು ಜೀವದಾನಿ ಇದ್ದಂಗೆ. ಹೀಗೆ ನಮ್ಮ ಜೀವನಕ್ಕೆ ಬೇಕಾಗಿರುವ ಜೀವಜಲ ಇವತ್ತು ಕಲುಷಿತವಾಗ್ತಾ ಇದೆ, ನಾವು ಕಲುಷಿತ ಮಾಡ್ತಾ ಇದ್ದೀವಿ. ಇವತ್ತು ಇವತ್ತೇನು ಕೈಗಾರಿಕೆ ಕ್ಷೇತ್ರಗಳಿರ್ಬೋದು, ಕೃಷಿ ಕ್ಷೇತ್ರದಲ್ಲಿ ನಾವು ರಾಸಾಯನಿಕ ರಸಗೊಬ್ಬರಗಳಿರ್ಬೋದು, ಕೀಟನಾಶಕಗಳನ್ನು ಉಪಯೋಗಿಸ್ತೀವಿ. ಹಾಗೆಯೇ ಅನೇಕ ಕೈಗಾರಿಕೆ ಕ್ಷೇತ್ರ ಪರಿಸರ ಮಾಲಿನ್ಯದಿಂದ ಈ ಕುಡಿಯೋ ಸ್ವಚ್ಛ ಕುಡಿಯುವ ನೀರು ಕೆರೆ ಕಟ್ಟೆಗಳಲ್ಲಿ ಏನು ಸ್ವಚ್ಛ ಕುಡಿಯುವ ನೀರಿದೆ ಅದರ ಸಂಪರ್ಕಕ್ಕೆ ಇವೆಲ್ಲ ದ್ರವಗಳಿರ್ಬೋದು ಅಥವಾ ಕಾರ್ಖಾನೆಗಳಿಂದ ಬರ್ತಕ್ಕಂಥ ಪ್ಲಾಸ್ಟಿಕ್ಕು ರಬ್ಬರ್ ಇರ್ಬೋದು ಸಂಪರ್ಕಕ್ಕೆ ಬಂದು ನೀರು ಕಲುಷಿತಗೊಳ್ತಾ ಇದೆ. ಇವತ್ತು ಇದರಿಂದ ಅನಾರೋಗ್ಯಕ್ಕೆ ಮಕ್ಕಳು ದುಃಖ ಆಗ್ತಾಯಿದ್ದಾರೆ, ಸಾರ್ವಜನಿಕರು ದುಃಖ ಆಗ್ತಾಯಿದ್ದಾರೆ. ಅದರಿಂದ ಎಲ್ಲರಿಗೂ ಒಂದು ಸ್ವಚ್ಛ ಕುಡಿಯುವ ನೀರು ಒದಗಿಸ್ಬೇಕು, ಎಲ್ಲರೂ ಆರೋಗ್ಯವಾದಂಥ ಜೀವನ ಬಾಳಬೇಕು ಅಂತ ಹೇಳಿಬಿಟ್ಟು ಈ ತಾಲೂಕಿನಲ್ಲಿ ಎಷ್ಟು ಶಾಲೆಗಳಿದ್ದವೋ ಆದಷ್ಟು ಸಾರ್ವಜನಿಕ ಕೇಂದ್ರಗಳು ಎಷ್ಟಿದಾವೋ ಎಲ್ಲ ಕಡೆಯೂ ಸ್ವಚ್ಛ ನೀರು ಕುಡಿಯುವ ನೀರು ವ್ಯವಸ್ಥೆಯನ್ನು ಒದಗಿಸ್ಬೇಕು ಹಾಗೆ ಅಂತ ಹೇಳ್ಬಿಟ್ಟು ನಾವು ಧ್ಯೇಯ ಇಟ್ಕೊಂಡಿದ್ದೀವಿ. ಈ ಒಂದು ಇನ್ನು ಒಂದೂವರೆ ಎರಡು ವರ್ಷದಲ್ಲಿ ಎಲ್ಲ ಶಾಲೆಗಳಿಗೂ ಸ್ವಚ್ಛ ಕುಡಿಯುವ ನೀರು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಂಬಿಕೆ ನಮಗಿದೆ. ತಮ್ಮೆಲ್ಲರ ಸಹಕಾರದಿಂದ ಅದನ್ನು ಮಾಡ್ತೀವಿ ಅಂತಕ್ಕಂಥ ನಂಬಿಕೆ ನನಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಗ್ರಂಥಾಲಯಕ್ಕೆ ಈ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡಲು ಅವಕಾಶ ಮಾಡಿಕೊಟ್ಟಂತ ಶಿರಾ ಜ್ಯೋತಿ ನಗರ ರಸ್ತೆ ಇಕ್ಕೆಲಗಳಲ್ಲಿ ಕಸದ ರಾಶಿ ಕಂಡು ಕಾಣದಂತೆ ಜಾಣ ಕುರುಡುತನ ತೋರಿಸುತ್ತಿರುವ ನಗರಸಭೆ.
ಶಿರಾ ನಗರದ ಸಂತೆಪೇಟೆಯಲ್ಲಿ ಸಿದ್ಧಗಂಗಾ ಮಠದ ಶ್ರೀಗಳಾದ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ ಮೊದಲನೇ ವರ್ಷದ ಪುಣ್ಯ ಸ್ಮರಣೆ ಆಚರಿಸಲಾಯಿತು. ಅಶ್ವಿನ್ ಮಂಡಲೆ ಓಂ ಪೂರ್ಣಮಾವಿಕ್ಯಾಮಿ, ಓಂ ಪೂರ್ಣಮಾವಿಕ್ಯಾಮಿ, ಓಂ ಪೂರ್ಣಮಾವಿಕ್ಯಾಮಿ, ಓಂ ಪೂರ್ಣ ಸುವರ್ಣಮಾವಿಕ್ಯಾಮಿ, ಅವಾಹ್ಯಾಮಿ, ಅವಾಯಿತ ಭವ, ಸ್ಥಾಪಯಾಮಿ, ಸ್ಥಾಪಿತ ಭವ, ಚಂದ್ರಿಕೈ ಭವ, ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.